ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚನ್ನ. ಈ ಒಂದು ವಿಡಿಯೋದಲ್ಲಿ ಗಾಂಧೀಜಿಯವರ ಸಂಕ್ಷಿಪ್ತ ಜೀವನ ಚರಿತ್ರೆ ತಿಳಿದು ಹೋಗೋಣ. ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತಕ್ಕಂಥದ್ದು ಕಡಿಮೆ ಸಮಯದೊಳಗೆ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಅತ್ಯಂತ ಅದ್ಭುತವಾಗಿರುತ್ತೆ. ನಿಮ್ಮ ಭಾಷಣ, ಪ್ರಬಂಧ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೈಲೈಟ್ ಪಾಯಿಂಟ್ಗೆ ಆಗಿರ್ತವೆ, ರೈಟ್? ಹಾಗಾಗಿ ಒಂದು ವಿವರಣೆ ಅಂತಕ್ಕಂಥ ಇಷ್ಟವಾಯ್ತು, ಇಷ್ಟವಾದ್ರೂ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ, ವಿಷಯ ಇನ್ನೊಬ್ಬರಿಗೆ ಚಾಲಕ ಸಾಧ್ಯ ಅಂತ ಹೇಳ್ತಾ. ಹಾಗಾದರೆ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ, ಓಕೆನಾ? ರೈಟ್, ಹಾಗೆ ನೋಡ್ತಾ ಹೋಗೋಣ, ಬನ್ನಿ. ಮಹಾತ್ಮ ಗಾಂಧಿಯವರ ಜನನ ಅಂತಕ್ಕಂಥದ್ದು ಯಾವಾಗಾಯ್ತು ನೋಡಿದಾಗ, 2 ಅಕ್ಟೋಬರ್ 1869 ಶನಿವಾರ ಆಯಿತು ಅಂತಕ್ಕಂಥದ್ದು. ಶನಿವಾರ, ಓಕೆ, ಶನಿವಾರ. ಜನ್ಮಸ್ಥಳ, ಜನ್ಮಸ್ಥಳ ಅಂದರೆ ಗುಜರಾತ್, ಇಂದಿನ ಗುಜರಾತ್ ರಾಜ್ಯದ ಪೋರ್ಬಂದರ್ನಲ್ಲಿ. ಗುಜರಾತ್ ರಾಜ್ಯದ ಪೋರ್ಬಂದರ್ನಲ್ಲಿ, ಇದು ಕರಾವಳಿ ಪಟ್ಟಣ ಇದು, ಓಕೆನಾ? ಆಲ್ರೈಟ್. ಆನಂತರ ಪೋರ್ಬಂದರ್. ಅವರ ತಂದೆ ಕರಮಚಂದ್ ಗಾಂಧಿ, ಇವರು ಬ್ರಿಟಿಷ್ ಭಾರತದ ಕಟಿಯಾವಾಡ್ ನಿಯೋಗದಲ್ಲಿನ ಒಂದು ಸಣ್ಣ ರಾಜಾಡಳಿತದ ಪೋರ್ಬಂದರ್ ರಾಜ್ಯದ ದಿವಾನರಾಗಿ ಕೆಲಸ ಮಾಡ್ತಾ ಇದ್ರಂತೆ. ದಿವಾನ್ ಅಂದರೆ ಏನ, ಅಲ್ಲಿಯ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ರು. ತಾಯಿ ಪುತಲಿಬಾಯಿ, ಇವರು ಕರಮಚಂದ್ ಗಾಂಧಿಯವರ 4ನೇ ಪತ್ನಿ, ಓಕೆನಾ? ಮೊದಲ 3 ಪತ್ನಿಯರೇನಾದ್ರಿಗಿನ ಮರಣ ಹೊಂದಿದ್ರು, ಓಕೆನಾ? ಗಾಂಧಿಯವರ ಪತ್ನಿ ಹೆಸರು ಕಸ್ತೂರ್ಬಾ ಅಂತೇಳಿ ನಾವು ನೋಡ್ತೇವೆ. ಆದರೆ ಅವರ ಮೂಲತಃ ಹೆಸರು ಏನಾಯಿತು ಅಂದ್ರಿಗಿನ ಕಸ್ತೂರ್ಬಾಯಿ ಮುಖಾಂಜಿ ಅಂತಕ್ಕಂಥದ್ದಿತ್ತು, ಓಕೆನಾ? ಇವರು ಮೇ ತಿಂಗಳ 1883 ವಿವಾಹ ಆಗ್ತಾರೆ. 13 ವರ್ಷದ ಮೋಹನ್ ದಾಸ್ ಅವರು 14 ವರ್ಷದ ಕಸ್ತೂರ್ಬಾ ಅವರನ್ನು ಮದುವೆ ಆಗ್ತಾರಂತೆ. ಅದಾದ ನಂತರ 1885 ಗಾಂಧಿಯವರು 15 ವರ್ಷದ ಇದ್ದಾಗ ದಂಪತಿಗಳಿಗೆ ಮೊದಲ ಮಗು ಆಗ್ತದೆ. ಆಗ ಆ ಮಗು ಕೂಡ ಸತ್ತು ಹೋಗ್ತದೆ ಅಂತಕ್ಕಂಥ ತಿಳಿಬೋದು. ಅದಾದ ನಂತರ 4 ಮಂದಿ ಗಂಡು ಮಕ್ಕಳಾಗ್ತಾರೆ. ಅವರ ಹೆಸರುಗಳು ನೋಡಿದರೆ 1888 ಹರಿಲಾಲ್ ಗಾಂಧಿ, 1892 ಮಣಿಲಾಲ್ ಗಾಂಧಿ, 1897 ರಾಮದಾಸ್ ಗಾಂಧಿ, 1900 ಜನಿಸಿದ ದೇವದಾಸ್ ಗಾಂಧಿ ಅಂತಕ್ಕಂಥದ್ದು ನೋಡ್ಬೋದು, ಓಕೆನಾ? ಗಾಂಧಿಯವರ ಪೂರ್ಣ ಹೆಸರು ಏನಾಗಿತ್ತು ನೋಡಿದರೆ ಮೋಹನ್ದಾಸ್ ಕರಮಚಂದ್ ಗಾಂಧಿ ಅಂತಕ್ಕಂಥದ್ದು ಇವರ ಪೂರ್ಣ ಹೆಸರಾಗಿತ್ತು, ಓಕೆನಾ? ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ಇವರ ಶಿಕ್ಷಣದ ಬಗ್ಗೆ ನಾವು ನೋಡಿದರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ರಾಜ್ಕೋಟ್ನಲ್ಲಿ ಆಗಿರ್ತಕ್ಕಂಥದ್ದು, ಓಕೆನಾ? ರಾಜ್ಕೋಟ್. ಅದ ನಂತರ ಉನ್ನತ ವ್ಯಾಸಂಗಕ್ಕಾಗಿ ಏನು ಮಾಡಿದ್ರಿಗಿನ ಇಲ್ಲಿ ಬಾಂಬೆ ವಿಶ್ವವಿದ್ಯಾಲಯದಲ್ಲಿ 1 ವರ್ಷ ಕಾನೂನು ಅಧ್ಯಯನ ಮಾಡ್ತಾರೆ. ಅದಾದ ನಂತರ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವರು ಯೂನಿವರ್ಸಿಟಿ ಕಾಲೇಜ್ ಲಂಡನ್, UCL ಫ್ಯಾಕಲ್ಟಿ ಆಫ್ ಲಾನ ಓದ್ತಾರೆ. ನೋಡಿ ನೋಡಿ, ಬಾಂಬೆ ವಿಶ್ವವಿದ್ಯಾಲಯದಲ್ಲಿ 1 ವರ್ಷ ಕಾನೂನು ಅಧ್ಯಯನ ಮಾಡ್ತಾರೆ, ನಂತರ ಯೂನಿವರ್ಸಿಟಿ ಕಾಲೇಜ್ ಲಂಡನ್ UCL ಫ್ಯಾಕಲ್ಟಿ ಆಫ್ ಲಾ ಅಧ್ಯಯನ ಮಾಡ್ತಾರೆ ಅಂತಕ್ಕಂಥದ್ದು ನೋಡ್ಬೋದು, ಓಕೆನಾ? ರೈಟ್. ಅದಾದ ನಂತರ ನೋಡಿ, ಜಾತಿ, ಇದು ವೈಶ್ಯ ಅಂತ ಹೇಳ್ಬೋದು. ಅಲ್ಲಿನ ಒಂದು ಪದ್ಧತಿ ಪ್ರಕಾರ ಹೇಳಿದ್ದಾರೆ ಮೋದ್ ಬನಿಯಾ ಅಂತಕ್ಕಂಥದ್ದಾಗುತ್ತೆ, ಓಕೆನಾ? ರೈಟ್. ದಕ್ಷಿಣ ಆಫ್ರಿಕಾದಲ್ಲಿ 1893 ಅವರು ಅಧ್ಯಯನಗೊಳಿಸ್ತಾರೆ. ಇಲ್ಲೇನು ಮಾಡಿದ್ರು ನೋಡಿದ್ದಾರೆ, ಭಾರತೀಯ ಕಾನೂನು ಸಂಸ್ಥೆಯಲ್ಲಿ ಕೆಲಸ ಮಾಡಿದರು. ಅದಾದ ನಂತರ ನೋಡಿ, ಅಲ್ಲಿ ವರ್ಣಭೇದ ನೀತಿ ಇತ್ಯಾದಿ ಸಮಸ್ಯೆಯ ವಿರುದ್ಧ ಹೋರಾಡಿದರು ಅಂತಕ್ಕಂಥದ್ದು ನೋಡ್ಬೋದು. ಅಲ್ಲಿ ವರ್ಣಭೇದ ನೀತಿ, ಇಲ್ಲಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಇತ್ಯಾದಿ ಸಮಸ್ಯೆಯ ವಿರುದ್ಧ ಹೋರಾಡಿದರು. ಒಂದ್ಸರಿ ಕರಿಯರು ನಮ್ಮ ರೈಲಿನಲ್ಲಿ ಬರ್ತಾರೆ ಅಂತೇಳಿ ಏನು ಮಾಡಿದ್ರೆ ಬಿಳಿಯರು ಅವ್ರನ್ನ ಹೊರಗಡೆ ದುಬ್ಬಿದ್ರಂತೆ ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ. ಅವಾಗ ಹೋರಾಟ ಪ್ರಾರಂಭವಾಯಿತು ಅಂತಕ್ಕಂಥದ್ದು ಹೇಳ್ಬೋದು. ಭಾರತಕ್ಕೆ 1915 ಮರಳುತ್ತಾರೆ. ಅದಾನಂತರ ಕಾಂಗ್ರೆಸ್ ಸೇರ್ಪಡೆಯಾಗ್ತಾರೆ. 1915 ಸೇರಿದರು ಕಾಂಗ್ರೆಸ್ಸನ್ನು ಇಲ್ಲಿ ಭಾರತಕ್ಕೆ ಬಂದು. ಅದಾದ ನಂತರ 1920 ಕಾಂಗ್ರೆಸ್ನ ನಾಯಕತ್ವ ವಹಿಸ್ತಾರೆ. 1920 ಕಾಂಗ್ರೆಸ್ಸನ್ನು ನಾಯಕತ್ವ ಯಾರು ವಹಿಸ್ತಾರೆ, ಗಾಂಧಿಯವರು ವಹಿಸ್ತಾರೆ ಅಂತಕ್ಕಂಥದ್ದು ನೋಡ್ಬೋದು, ಓಕೆನಾ? ರೈಟ್. ಅದಾದ್ರೆ ಮುಂದೇನಾಯ್ತು ನೋಡಿ, ಇವ್ರ ಬಗ್ಗೆ ಇನ್ನೂ ತಿಳಿತಾ ಹೋಗೋಣ. ಇಲ್ಲಿ ಇವರು ವೃತ್ತಿ ಕೈಗೊಂಡಿದ್ರು ಅಂದ್ರೆಗಿನ ಮೊದಲು ಇದು ವಕೀಲರಾಗಿದ್ದರು. ಅದಾದ ನಂತರ ರಾಜಕಾರಣಿಯಾಗಿ ಕೆಲಸ ನಿರ್ವಹಿಸಿದರು. ಸ್ವತಂತ್ರ ಹೋರಾಟಗಾರರು, ಬರಹಗಾರರು ಕೂಡ ಆಗಿದ್ದರು ಗಾಂಧಿಯವರು. ವಕೀಲರಾಗಿ, ರಾಜಕಾರಣಿಯಾಗಿ, ಸ್ವತಂತ್ರ ಹೋರಾಟಗಾರರಾಗಿ ಮತ್ತು ಬರಹಗಾರರಾಗಿದ್ದರು ಅಂತಕ್ಕಂಥದ್ದು ನಾವು ನೋಡ್ಬೋದು, ಓಕೆ? ಅದಾದ ನಂತರ ನೋಡಿ,
ಪ್ರಮುಖ ಚಳುವಳಿಗಳು ಇವರು ಆರಂಭಿಸಿದರು. ಒಂದೊಂದಾಗಿ ನೋಡಿದ್ರೆ 1917 1918 ಚಂಪಾರಣ್ ಮತ್ತು ಖೇಡಾ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಚಂಪಾರಣ್ ಮತ್ತು ಖೇಡಾ ಚಳುವಳಿಯನ್ನು, ಖೇಡಾ ಓಕೆ. 1919-1924 ಖಿಲಾಫತ್ ಚಳುವಳಿ, ಖಿಲಾಫತ್ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಖಿಲಾಫತ್ ಚಳುವಳಿ ಆನಂತರ 1920 ಅಸಹಕಾರ ಆಂದೋಲನ, ಅಸಹಕಾರ ಆಂದೋಲನವನ್ನು ಪ್ರಾರಂಭ ಮಾಡ್ತಾರೆ ಬ್ರಿಟಿಷರ ವಿರುದ್ಧ. ಆನಂತರ 1930 ಸ್ವರಾಜ್ ಮತ್ತು ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಸತ್ಯಾಗ್ರಹ ಅಂತಲೂ ಕರಿತೇವೆ. ಓಕೆನಾ? ಸತ್ಯಾಗ್ರಹ, ಉಪ್ಪಿನ ಮೇಲೆ ಕೂಡ ಟ್ಯಾಕ್ಸ್ ಆಗ್ತಾ ಇದ್ರು ಭಾರತೀಯರ ಮೇಲೆ, ಆದ ಕಾರಣ ಇದನ್ನು ವಿರೋಧ ವ್ಯಕ್ತಪಡಿಸ್ತಾರೆ. ಅದೇ 1900 ಉಪ್ಪಿನ ಸತ್ಯಾಗ್ರಹ. 1928 ಕ್ವಿಟ್ ಇಂಡಿಯಾ ಆಂದೋಲನ, ಕ್ವಿಟ್ ಇಂಡಿಯಾ ಆಂದೋಲನ, ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥದ್ದು. ಓಕೆ. ಆನಂತರ ಇವುಗಳಲ್ಲದೆ ಅನೇಕ ಒಂದು ಹೋರಾಟಗಳನ್ನು ಮಾಡಿದರು, ಆಂದೋಲನಗಳನ್ನು ಸತ್ಯಾಗ್ರಹಗಳನ್ನು ನಡೆಸಿದ್ದಾರೆ ಅಂತಕ್ಕಂಥದ್ದು ನಾವು ನೋಡ್ಬೋದು. ಓಕೆನಾ? ರೈಟ್. ಸತ್ಯಾಗ್ರಹ ಇವು ವಿಶೇಷತೆ. ಇಲ್ಲಿ ಗಾಂಧಿಯವರು ವಿಶೇಷತೆ ಒಂದೊಂದಾಗಿ ನೋಡಿದ್ದಾರೆ. ಇವರ ಜನ್ಮದಿನವನ್ನು ಗಾಂಧಿ ಜಯಂತಿ ಅಂತಲೂ, ಇವರ ಜನ್ಮದಿನವನ್ನು ಗಾಂಧಿ ಜಯಂತಿ ಅಂತಲೂ ಆಚರಣೆ ಮಾಡ್ತೇವೆ. ಯಾವಾಗ ಜನನಾದರೂ ಅಂದರೆ 2 ಅಕ್ಟೋಬರ್ ಅಂತಕ್ಕಂಥದ್ದು, ಈ ದಿನ 2 ಅಕ್ಟೋಬರಂದು ಗಾಂಧಿ ಜಯಂತಿ ಅಂತ ಆಚರಣೆ ಮಾಡ್ತೇವೆ. ಅದಾದ ನಂತರ ಅಥವಾ ಅಹಿಂಸಾ ದಿನವೆಂತಲೂ ಆಚರಣೆ ಮಾಡ್ತೇವೆ, ಅಹಿಂಸಾ ದಿನವೆಂತಲೂ ಆಚರಿಸಲಾಗ್ತದೆ. ಆನಂತರ ಅವರ ಮರಣ 30 ಜನವರಿ 1948 ಇವರು ಮರಣ ಹೊಂದಿದರು, ಹೌದಾ? ಹಾಗಾದರೆ 30 ಜನವರಿಯನ್ನು ಯಾವ ದಿನ ಅಂತೇಳಿ ಆಚರಣೆ ಮಾಡ್ತೇವೆ ಅಂದ್ರೆ ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಗಾಂಧಿಯವರ ಮರಣ ದಿನವನ್ನು ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡ್ತೇವೆ ಅಂತಕ್ಕಂಥದ್ದು. ಆನಂತರ ಭಾರತದಲ್ಲಿ ಹೊರತುಪಡಿಸಿ ವಿಶ್ವದಲ್ಲೇ ಅತಿ ಹೆಚ್ಚು ಮಹಾತ್ಮ ಗಾಂಧಿ ಪ್ರತಿಮೆಗಳು ಮತ್ತು ಸ್ಮಾರಕಗಳಿವೆ. ಇವರ ಸ್ಮಾರಕ ವಿಶ್ವದಲ್ಲೇ ನೋಡ್ತೇವೆ ಅಂತೆ. ಓಕೆನಾ? ಇವರ ಬರಹಗಳು ನೋಡಿದ್ದಾರೆ, ಯಾವ್ಯಾವುದಕ್ಕೆ ಇದು ಬರ್ತಾ ಇದ್ರು ನೋಡಿದ್ದಾರೆ. ಇಂಡಿಯನ್ ಒಪಿನಿಯನ್ ಪತ್ರಿಕೆಗೆ ಇವರೊಂದು ಅನಿಸಿಕೆ ಬರಿತಾ ಇದ್ರು, ಹರಿಜನ್ ಅಂತಕ್ಕಂಥ ಪತ್ರಿಕೆಗೆ, ಯಂಗ್ ಇಂಡಿಯಾ ಅಂತಕ್ಕಂಥ ಪತ್ರಿಕೆಗೆ, ಅಂದರೆ ನವಜೀವನ ಅಂತಕ್ಕಂಥ ಪತ್ರಿಕೆಗಳಿಗೆ ಇವರೊಂದು ಅಭಿಪ್ರಾಯಗಳನ್ನು ಬರಿತಾ ಇದ್ರಂತೆ ಗಾಂಧಿಯವರು. ಇಂಡಿಯನ್ ಒಪಿನಿಯನ್ ಪತ್ರಿಕೆ, ಹರಿಜನ್, ಯಂಗ್ ಇಂಡಿಯಾ, ನವಜೀವನ ಅಂತಕ್ಕಂಥ ಪತ್ರಿಕೆಗಳಿಗೆ, ಅದಲ್ಲದೆ ಇನ್ನು ಅನೇಕ ಪತ್ರಿಕೆಗೆ ತಮ್ಮ ಅಭಿಪ್ರಾಯಗಳನ್ನು ಪತ್ರಗಳನ್ನು ಬರಿತಾ ಇದ್ರು. ಸಂದೇಶಗಳನ್ನು ಮ್ಯಾಗ್ಝಿನ್ಗಳ ಮೂಲಕ ಕೊಡ್ತಾ ಇದ್ದಾರೆ, ಪತ್ರಿಕೆಗಳ ಮೂಲಕ ಕೊಡ್ತಾ ಇದ್ದಾರೆ ಜನಕ್ಕೆ. 15 ಆಗಸ್ಟ್ ಅಥವಾ ಭಾರತ ಸ್ವತಂತ್ರ ಎಂದಿನ 15 ಆಗಸ್ಟ್ 1947 ಭಾರತ ಸ್ವತಂತ್ರ ಆಯಿತು. ಹಿಂದೂ ಮುಸ್ಲಿಮರ ಸಮನ್ವಯಗೊಳಿಸುವ ಪ್ರಯತ್ನ ಮಾಡಿದರು. ಸ್ವತಂತ್ರಗೊಂಡ ನಂತರ ಸಮನ್ವಯಗೊಳ್ಳಬೇಕು ಅಂತಕ್ಕಂಥ ಒಂದು ಸಂದೇಶಗಳು ನೀಡ್ತಾ ಹೋದರು. ಓಕೆ. ಆನಂತರ ಗಾಂಧಿಯವರ ಹೆಸರುಗಳು, ಇತರ ಹೆಸರುಗಳು ನಾವು ಕರಿತೇವೆ, ಏನೆಲ್ಲ ಹೆಸರುಗಳಿಂದ ಕರಿತೇವೆ ನೋಡಿದ್ದಾರೆ. ಬಾಪು ಅಂತ ಕರಿತೇವೆ, ಮಹಾತ್ಮ ಅಂತ ಕರಿತೇವೆ, ರಾಷ್ಟ್ರಪಿತ ಅಂತ ಕರಿತೇವೆ, ಗುರುದೇವ ಅಂತಕ್ಕಂಥ ಹೆಸರಿನಿಂದ ನಾವು ಕರಿತೇವೆ. ಆನಂತರ ಪ್ರಭಾವ ಬೀರದ ಕಥೆಗಳು, ಇವ್ರ ಮೇಲೆ ಎಂತಹ ಒಂದು ಕಥೆಗಳು ಪ್ರಭಾವ ಬೀರೋದ್ರಿಂದ, ಸತ್ಯ ಹರಿಶ್ಚಂದ್ರನ ಕಥೆ, ಸತ್ಯ ಹೇಳಲೇಬೇಕು ಅಂತಕ್ಕಂಥದ್ದು ತಿಳಿತು ಆ ಕಥೆ ನೋಡೋದ್ರ ಮೂಲಕ. ಶ್ರವಣನ ಕಥೆ ನೋಡ್ಬೋದು, ಶ್ರವಣನ ಕಥೆಗಳು, ಇವೆರಡು ಕಥೆಗಳು ಅವರ ಮೇಲೆ ಪ್ರಭಾವ ಬೀರಿದವು ಅಂತಕ್ಕಂಥದ್ದು. ಇವರ ಅನುಯಾಯಿಗಳು ನೋಡಿದ್ದಾರೆ, ಗಾಂಧಿಯವರ ಅನುಯಾಯಿಗಳು ನೋಡಿದ್ದಾರೆ. ಇಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಅಂತಕ್ಕಂಥವರು ಇವರ ಅನುಯಾಯಿಯಾಗಿದ್ದರು. ಅದಾದ ನಂತರ ಜೇಮ್ಸ್ ಲಾಸನ್ ಅಂತಕ್ಕಂಥವರು, ನೆಲ್ಸನ್ ಮಂಡೇಲಾ ಅಂತಕ್ಕಂಥವರು, ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥವರು ಪ್ರಭಾವ ಬೀರಿದರು. ಗಾಂಧೀಜಿ ಅಂದರೆ ಅವರಿಗೆ ಅಷ್ಟು ಇಷ್ಟವಾಗಿತ್ತು, ಇವರ ಪ್ರಭಾವ ಬೀರಿದರು. ಅದಾದ ನಂತರ ನೋಡಿ, ಅವರ ಬಳಿ ಇರುವ ಆಯುಧಗಳು ಶಾಂತಿ, ಅಹಿಂಸೆ ಮತ್ತು ಸತ್ಯ ಅಂತಕ್ಕಂಥ ಆಯುಧಗಳು ಅವರಲ್ಲಿರ್ತಕ್ಕಂಥದ್ದು. ಇವರಿಗೆ ನೆಚ್ಚಿನ ವ್ಯಕ್ತಿಗಳು ಯಾರಾಗಿದ್ದರು ಗಾಂಧಿಯವರಿಗೆ ಅಂದ್ರೆ, ಗೌತಮ ಬುದ್ಧ, ಹರಿಶ್ಚಂದ್ರ ಮತ್ತು ಪುತಲೈ ಬಾಯರು, ತಾಯಿಯಾಗಿತ್ತಂಥ ಪುತಲೈ ಬಾಯರು ಇವರಿಗೆ ನೆಚ್ಚಿನ ವ್ಯಕ್ತಿಗಳಾಗಿದ್ದರು. ಓಕೆ. ಅಂದ ನಂತರ ಇಲ್ಲಿ ನೆಚ್ಚಿನ ಲೇಖಕರು ಲಿಯೋ ಟಾಲ್ಸ್ಟಾಯ್ ಅವರು, ನೆಚ್ಚಿನ ಗಾಯಕಿ ಜೂಲಿಕಾ ರಾಯ್ ಅಂತಕ್ಕಂಥವರು. ಓಕೆನಾ? ಇವರ ಹವ್ಯಾಸಗಳೇನಾಗಿತ್ತು ಅಂತ ನೋಡೋದ್ರಲ್ಲಿ,
ಓದುವುದು ಸಂಗೀತ ಕೇಳುವುದಾಗಿತ್ತು. ಇವರು ಹೊಡೆಹುಟ್ಟಿದವರು ನೋಡಿದ್ದಾರೆ. ಇಲ್ಲಿ ಲಕ್ಷ್ಮೀದಾಸ್ ಕರ್ಮಚಂದ್ ಗಾಂಧಿ ಅಂತಕ್ಕಂಥವರು, ಲಕ್ಷ್ಮೀದಾಸ್ ಕರ್ಮಚಂದ್ ಗಾಂಧಿ ಇವರು ಸಹೋದರರು. ಇವರು ಒಟ್ಟು ನಾಲ್ಕು ಜನ, ಇಬ್ಬರು ಸಹೋದರರು ಒಬ್ಬ ಸಹೋದರಿ ಮತ್ತು ಗಾಂಧಿಯವರು, ಇವರು ನಾಲ್ಕು ಜನ ಆಗಿದ್ದರು. ಓಕೆನಾ? ಲಕ್ಷ್ಮೀದಾಸ್ ಕರ್ಮಚಂದ್ ಗಾಂಧಿ, ಅದ ನಂತರ ಕರ್ಸನ್ದಾಸ್ ಗಾಂಧಿ, ಓಕೆನಾ, ಸಹೋದರಿ ಒಬ್ಬರಿದ್ದರು. ರಿಲಿಯತ್ವೆನ್ ಗಾಂಧಿ ಅಂತಕ್ಕಂಥವ್ರು, ರಿಲಿಯತ್ವೆನ್ ಗಾಂಧಿ ಇವರು ಸಹೋದರಿ ಒಬ್ಬರಾಗಿದ್ದರು. ಓಕೆನಾ? ಗಾಂಧೀಜಿಯವರ ನಿಧನ 30 ಜನವರಿ 1948 ನಿಧನ ಹೊಂದಿದ್ದರು. ನಿಧನ ಸ್ಥಳ ನೋಡಿದ್ರೆ ಬಿರ್ಲಾ ಹೌಸ್ ನವದೆಹಲಿಯಲ್ಲಿ. ಸಮಾಧಿ ಸ್ಥಳ ನೋಡಿದ್ರೆ ದೆಹಲಿಯ ರಾಜ್ಘಾಟ್ನಲ್ಲಿ ಇವರೊಂದು ಸಮಾಧಿಯ ಸ್ಥಳ ನೋಡ್ಬೋದು. ಇಲ್ಲಿ ಸಾವಿಗೆ ಕಾರಣ ಏನಂದ್ರಗಿನ ಇಲ್ಲಿ ಗುಂಡಿನ ದಾಳಿ ಮಾಡಿ ಹತ್ಯೆಗೈಲಾಯಿತು. ಇವರಿಗೆ ಒಟ್ಟು ವಯಸ್ಸಿಷ್ಟಿತ್ತು ಅಂದ್ರಗಿನ ನಿಧನ ಆ ಕಾಲಕ್ಕೆ 78 ವರ್ಷ ಇವರಿಗೆ ವಯಸ್ಸಿತ್ತು ಅಂತಕ್ಕಂಥದ್ದು. ಇಲ್ಲಿ ಕೊಂದವರು ಯಾರು ನೋಡಿದ್ದಾರೆ, ನಾಥರಾಮ್ ಗೋಡ್ಸೆ, ಇವರು ಕೊನೆಗೆ ಕೊಂದರು ಅಂತಕ್ಕಂಥದ್ದು. ಇಲ್ಲಿ ಕೊನೆಯ ಮಾತು ಅಂತ ಇದು ಮಾತು ಅಂತಕ್ಕಂಥದ್ದು, ಮರಣ ಹೊಂದುವ ಕಾಲಕ್ಕೆ ಹೇ ರಾಮ್ ಅಂತಕ್ಕಂಥದ್ದು ಹೇಳಿ ತೀರ್ಕೊಂಡ್ರು ಅಂತ ಹೇಳಿ ಆಗ್ತದೆ. ಅವರ ಆತ್ಮಕಥೆ, ಅವರ ನೆಚ್ಚಿನ ವಿಷಯದ ಬಗ್ಗೆ ನೋಡಿದ್ದಾರೆ ಇಲ್ಲಿ. ಆತ್ಮಕಥೆ ಆಗಿರ್ತಕ್ಕಂಥ ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ನಾವು ನೋಡ್ಬೋದು ಅವರೊಂದು ಇದು ಆತ್ಮಚರಿತ್ರೆ, ಗಾಂಧಿಯವರ ಆತ್ಮಚರಿತ್ರೆ, ಹೆಚ್ಚಿನ ವಿಷಯಗಳನ್ನು ಹೇಳ್ಕೊಂಡಿರ್ತಕ್ಕಂಥದ್ದು. ಗಾಂಧಿಯ ಬಗ್ಗೆ ಪ್ರಸಿದ್ಧ ಪುಸ್ತಕಗಳು ನೋಡಿದ್ದಾರೆ. ಮಹಾತ್ಮ ಅಂತಕ್ಕಂಥ ಪುಸ್ತಕವನ್ನು ಯಾರು ಬರೆದಾರೆ, DG ತೆಂಡೂಲ್ಕರ್ ಅವರು ಬರತಕ್ಕಂಥದ್ದು ಮಹಾತ್ಮ ಅಂತಕ್ಕಂಥ ಪುಸ್ತಕವನ್ನು. ಅದ ನಂತರ ಮಹಾತ್ಮ ಗಾಂಧಿ ಅಂತಕ್ಕಂಥ ಪುಸ್ತಕವನ್ನು ಯಾರು ಬರೆದ್ರಿನ, ಸುಶೀಲ್ ನಾಯಕ್. ಆ ನಂತರ ಗಾಂಧಿ ಬಿಹೈಂಡ್ ಮಾಸ್ಕ್ ಆಫ್ ಡಿವೈನಿಟಿ ಅಂತಕ್ಕಂಥ ಪುಸ್ತಕವನ್ನು ಯಾರು ಬರೆದ್ರೆ, ಸಿ ಟಿ ಸಿಂಗ್ರವರು ಬರೀತಾರೆ. ಓಕೆ, ರೈಟ್. ಹಾಗಾದರೆ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿತ್ತಾ ಗಾಂಧಿಯ ಬಗ್ಗೆ, ಹಾಗೆ ಕೌನ್ಸಿಲಿಂಗ್ ಕಾಂಟ್ ಮಾಡಿ ನಾನು ಓದಿ ತಿಳ್ಕೊಳ್ತೇನೆ, ಎಲ್ಲರೂ ಓದಿ ತಿಳ್ಕೊಳ್ತಾರೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವೀಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.